ಪುಣ್ಯಭೂಮಿಯ ಮಾನ ಪ್ರಾಣ ರಕ್ಷಣೆಗಾಗಿ ಗುಲಾಮಗಿರಿಯ ವಿರುದ್ಧ ಬಂಡೆದ್ದು ದಂಡು ಸೇರಿಸಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾದ ಗೆರಿಲಾ ತಂತ್ರದ ರುವಾರಿ ಕ್ರಾಂತಿವೀರ ಸಂಗೊಳ್ಳಿ ರಾಯನ್. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿ ಅನಿಲ್ ಕುಮಾರ್. ಇವತ್ತಿನ ಲಾಕ್ ಸ್ಪೆಷಲ್ ಏನಪ್ಪ ಅಂತಂದರೆ, ತೆಂಗಿನ ಮರ ಹತ್ತಿ ತೆಂಗಿನಕಾಯಿನ ಕೆಡವೋದು ಯಾವ ರೀತಿ ಅಂತ ನನ್ನ ಫ್ರೆಂಡ್ ಹೇಳ್ಕೊಡ್ತಾರೆ. ಈಗ ಮರ ಹತ್ತಕ್ಕೆ ರೆಡಿ ಆಗಿದ್ದಾರೆ. ಈ ಮರ ಏನೋ ಹತ್ತುತ್ತೀರಾ, ಸರಿ ಮೇಲ್ಗಡೆ ಹತ್ತಿದಾಗ ಏನು ಯಾವ್ಯಾವ ಥರದ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗ್ತವೆ, ಯಾವ ಥರ ಸಾಲ್ವ್ ಮಾಡ್ತೀರಾ ನೀವು? ಪ್ರಾಬ್ಲಮ್ಸ್ ಅಂದರೆ ಸರ್, ಮೇಲ್ಗಡೆ ಜೇನು ಕಟ್ಟೋದಾಗಲಿ, ಹ್ಞೂ ಇಲ್ಲ ಹಾವುಗಳಂತೂ ಇರ್ತವಂತೆ. ಯಾವತ್ತು ಕಂಡಿಲ್ಲ ಸರ್. ನಿಮಗೆ ಯಾವತ್ತಾದರೂ ಹಾವು ಸಿಕ್ಕಿದೆಯಾ? ಇಲ್ಲ ಸರ್, ಸಿಕ್ಕಿಲ್ಲ. ಯಾವತ್ತು ಕಂಡಿಲ್ಲ ಸರ್. ಜೇನು ಕಟ್ಟೋದಾಗಲಿ, ಹ್ಞೂ ಕರ್ಜಿರಿಗೆ ಹುಳ ಅಂತ ಬರುತ್ತಲ್ಲ ಸರ್, ಕರ್ಜಿರಿಗೆ ಹುಳ, ಎರಡು ಕಚ್ಚಿದ್ರೆ ಮನುಷ್ಯ ಸಾಯ್ತಾನೆ ಅಂತ ಹೇಳ್ತಾರೆ. ಹೌದು, ಆ ಥರ ಗೂಡು ಕಟ್ಟೋದು ಅವೆಲ್ಲ ಇರ್ತಾವೆ ಸರ್. ಅವನ್ನೆಲ್ಲ ನೀವು ಹೆಂಗೆ ನೋಡ್ತೀರಲ್ಲ? ಮೇಲ್ಗಡೆ ಹೋಗ್ತೀವಿ ಸರ್, ಅರ್ಧಕ್ಕೆ ಹೋಗ್ಬಿಟ್ಟು ನೋಡಿಬಿಡ್ತೀವಿ ಸರ್. ಹ್ಞೂ ಏನಾದರೂ ಗೂಡು ಗಿಡ ಏನಾರು ಐತೋ ಇಲ್ಲ ಅಂತ ನೋಡಿಬಿಟ್ಟು, ಆಮೇಲೆ ಗೂಡು ಗಿಡ ಏನಾರು ಇತ್ತು ಅಂದರೆ, ಹ್ಞೂ ಬಟ್ ಹಂಗೆ ತೆಳಗೆ ವಾಪಸ್ ಬರ್ಬೋದು ಸರ್. ಹೌದಾ? ಹ್ಞೂ ಸರ್. ಈಗ ಹೆಂಗತ್ತೀರಾ ಅಂತ ನಮಗೆಲ್ಲ ತೋರಿಸ್ತೀರಾ? ಹಾಂ ಸರ್, ತೋರಿಸ್ತೀವಿ ಸರ್. ಓಕೆ ಸ್ನೇಹಿತರೆ, ನೋಡಿ ಈಗ ನಮ್ಮ ಅನುಪ ಅವರು ಮರ ಹತ್ತಕ್ಕೆ ರೆಡಿ ಆಗಿದ್ದಾರೆ, ಯಾವ ಥರ ಹತ್ತುತ್ತಾರೆ ಅಂತ ತೋರಿಸ್ತಾರೆ. ರೆಡಿನಾ? ಹಾಂ ಸರ್, ರೆಡಿ ಸರ್. ಹಾಂ, ಈ ಚೈನ್ ಬಿಟ್ಬಿಟ್ಟು ಒಂದು ಮೂರುವರೆ ಸಾವಿರ ರೂಪಾಯಿ ಸಿಗುತ್ತೆ ಸರ್. ಹ್ಞೂ, ಇದೊಂದು ಕುಡ್ಗಲ್ ಬೇಕಂದರೆ ಒಂದು 800 ಸಿಗುತ್ತೆ ಸರ್. ಹಾಂ, ಇದೇನಂದರೆ ಗ್ರಿಪ್ ಸರ್. ಹಾಂ, ಏನು ನಮಗೇನೋ ಪ್ರಾಬ್ಲಮ್ ಆಗಿಲ್ಲ ಸರ್. ಹಾಂ, ಪ್ರಾಬ್ಲಮ್ ಆಗೋದಿಲ್ಲ ಸರ್. ಏನಪ್ಪ, ಬಟ್ ನಾವು ಹತ್ತೋರು ಮಾತ್ರ ಹುಷಾರಾಗಿರ್ಬೇಕು ಸರ್. ಓಕೆ, ತೋರಿಸ್ತೀವಿ ನೋಡಿ ಸರ್. ಓಕೆ, ಹತ್ತಿ. ಸ್ನೇಹಿತರೆ, ನೀವೆಲ್ಲ ನೋಡ್ಬೋದು ಹೆಂಗತ್ತಿದ್ರು ಅಂತ. ಒಂದೇ ನಿಮಿಷದಲ್ಲಿ ಒಂದು 30 ಮರ ಎತ್ತರ ಇದೆ, ಇದು ಹತ್ತಿದ್ದಾರೆ. ಕೆಡವು, ಅದು ಗೊನೆ ಕೆಡವು ಬಂದೈತೆ, ಫುಲ್ ಕೆಡವು. ಹುಷಾರು 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 ಹುಷಾರು. ಓ ಸೂಪರ್. ಕೆಡುವ ಅದನ್ನ ಅದು ಬಂದೈತಾ? ಹಾಕ್ಬಿಡ್ತಿದ್ದಲ್ಲ ಮೈ ಮೇಲೆ. ಕೆಂಜಿಗೆ ಗಿಂಜಿಗೆ ಏನಿಲ್ಲಲ್ಲ, ಕೆಂಜಿಗೆ ಅದೆಲ್ಲ ಏನಿಲ್ಲಲ್ಲ. ಓಕೆ, ಸಂಗೊಳ್ಳಿ ರಾಯಣ್ಣನ ಫ್ಯಾನು. 3 ನಿಮಿಷದಲ್ಲಿ ಮರನ, ಒಂದು ಮರನೇ ಕೆಡಬಿಟ್ಟೆ. ಸಂಗೊಳ್ಳಿ ರಾಯಣ್ಣ ಅಂದ್ರೆ ಭಾರಿ ಅಭಿಮಾನಿ ಸರ್. ಹೌದಾ? ಇಲ್ಲೆಲ್ಲ ಆಕ್ಷನ್ ನೋಡಿ ಸರ್. ತೋರಿಸ್ರಿ. ಇದೆ ಸರ್, ನೋಡಿರಿ ಸ್ನೇಹಿತರೆ, ಬಿಚ್ಚ್ರಿ ಪೂರ್ತಿ. ಸಂಗೊಳ್ಳಿ ರಾಯಣ್ಣನ ಅಭಿಮಾನಿ ಅಂತ ಹೇಳ್ತಾರೆ. ಅವ್ರದ್ದು ಹೃದಯದ ಮೇಲೆ ಸಂಗೊಳ್ಳಿ ರಾಯಣ್ಣನ ಅಚ್ಚ ಹಾಕ್ಸ್ಕೊಂಡಿದ್ದಾರೆ. ಆದರೆ ಇನ್ನೊಂದೇನು ಗೊತ್ತಾ, ಸಂಗೊಳ್ಳಿ ರಾಯಣ್ಣನ ಅಭಿಮಾನಿ ಅಂತ ಹೇಳ್ತಿರಲ್ಲ, ಅವ್ರದ್ದು
ಕೆಲವು ತತ್ವಗಳನ್ನು ಪಾಲನೆನೂ ಮಾಡಬೇಕು ಸರ್. ಪಾಲನೆ ಮಾಡಿದ್ವಿ ಸರ್, ಅವ್ರು ಮಾಡಿದ ಅವ್ರನ್ನೂ ಅಷ್ಟು ಮಾಡೋಕೆ ಆಗಿಲ್ಲ ಅಂದ್ರೂ ಅಲ್ಪ ಸ್ವಲ್ಪನಾದ್ರೂ ಮಾಡಿದ್ವಿ ಸರ್ ನಾವು. ಹೌದಾ? ಓಕೆ ಡನ್. ಮತ್ತೆ ನೆಕ್ಸ್ಟ್ ಮರ ಹತ್ತುತ್ತೀರಾ? ಹ್ಞೂ ಸರ್, ಹತ್ಬೇಕಲ್ಲ ಸರ್. ಓಕೆ ಡನ್. ಅನುಪ ಅವರೇ, ನಿಮ್ಮ ಕೈಯಲ್ಲಿ ಹಿಡ್ಕೊಂಡಿದ್ದೀರಲ್ಲ ಕುಡುಗೋಲು, ಯಾವ ಥರ ಇದೆ? ಒಂಥರ ಸ್ಪೆಷಲ್ ಆಗಿದೆಯಲ್ಲ. ಸ್ಪೆಷಲ್ ಏನಲ್ಲ ಸರ್, ಅದಕ್ಕೆ ಆಯುಧ ತಕ್ಕಂಗೆ ಆಯುಧ ಏನೋ ಜೋಡಿಸಿದ್ವಿ ಸರ್. ಅದಿಲ್ಲ ಅಂದರೆ ನಡೆಯೋಕ್ಕಾಗಲ್ಲ ಸರ್, ಕೊಯ್ಯೋದಾಗಲಿ. ಇಲ್ಲ, ಎಷ್ಟು ಶಾರ್ಪ್ ಅಂತ ನೋಡಿದ್ವಿ ಮೇಲ್ಗಡೆ, ಅದು ಗೊನೆನೇ ಕಟ್ ಮಾಡ್ತಲ್ಲ ಶಾರ್ಪು, ಎಷ್ಟಿದೆ ಶಾರ್ಪು? ಹೌದು ಸರ್, ಇರಲೇಬೇಕು, ಇಲ್ಲ ಅಂದರೆ ಆಗಲ್ಲ ಸರ್. ಅಲ್ಲಿ ಮೇಲೆ ಹೋಗಿ ಒಂದೊಂದೇ ಕೀಳಬೇಕು, ಅವೆಲ್ಲ ಅಂದರೆ ಆಗಲ್ಲ ಸರ್. ಏನು ಬೀಳುತ್ತೆ ರೇಟ್ ಅದು? ಇದು ಒಂದು 800 ರಿಂದ 900 ರೂಪಾಯಿ ಸಿಗುತ್ತೆ. 900 ರೂಪಾಯಿನಾ? ತೋರಿಸ್ತೀರಾ ಎಷ್ಟು ಶಾರ್ಪ್ ಇದೆ ಅಂತ? ಶಾರ್ಪ್ ಅಂದರೆ ಕೈಯಲ್ಲಿ ಗೊತ್ತಾಗಲ್ಲ ಸರ್, ಅಲ್ಲಿ ಗೊನೆ ಕೊಯ್ಬೇಕಾದ್ರೆ ಗೊತ್ತಾಗುತ್ತೆ. ಹೌದಾ ಸರ್? ಇಲ್ಲ. ಓಕೆ, ಈ ನೆಕ್ಸ್ಟ್ ಇನ್ನೊಂದು ಮರ ಹತ್ತುತ್ತೀರಲ್ಲ, ಅದರಲ್ಲಿ ಎಷ್ಟು ಶಾರ್ಪ್ ಇದೆ ಅಂತ ತೋರಿಸ್ತೀರಲ್ಲ? ಕ್ಯಾಮ್ರಾ ಕೊಡ್ರಿ ಸರ್, ಮೇಲೆ ಹೋಗಿ ಟ್ರೈ ಮಾಡ್ತೀವಿ. ಟ್ರೈ ಮಾಡ್ತೀವಿ. ಓಕೆ ಸ್ನೇಹಿತರೆ, ಈಗ ಹೊಸ ಪ್ರಯೋಗ, ಕ್ಯಾಮ್ರಾನ ಹಿಡ್ಕೊಂಡು ಮೇಲೆ ಹತ್ತುತ್ತಾರಂತೆ ನಮ್ಮ ಅನುಪವರು. ಬನ್ನಿ ಹೋಗೋಣ. ಈ ಮರಕ್ಕೆ ಚೈನ್ ಹಾಕೋಬೇಕು ಅಂತ ಹೇಳಿದ್ರಲ್ಲ, ಚೈನ್ ಹಾಕೋಣೋ ಪ್ರೊಸೀಜರ್ ನೋಡಿ, ಈ ಥರ ಇದೆ. ಅನುಪವ್ರೆ, ಇದು ಚೈನ್ ಎಷ್ಟು ಕೆ ಜಿ ಇದೆ? ಇದು ಸುಮಾರು ವೆಯ್ಟು ಸುಮಾರು ಒಂದು 8 ಕೆಜಿ. 8 ಕೆಜಿ ಇದೆ. ಕಬ್ಬಿಣ ಅಲ್ಲ ಸರ್, ವೆಯ್ಟ್ ಬರುತ್ತೆ. ಸ್ನೇಹಿತರೆ, ಈಗ ನೋಡ್ರಿ, ಮೊಬೈಲ್ ಅವ್ರ ಕಡೆನೇ ಕೊಡ್ತೀನಿ, ಮೇಲ್ಗಡೆ ಹೆಂಗೆ ಹತ್ಕೊಂಡು ಹೋಗ್ತಾರೆ ಅಂತ ಅವರೇ ತೋರಿಸ್ತಾರೆ ನಿಮಗೆ. ಇನ್ನೊಂದ್ಸಲಿ ಆಯ್ ಈ ವಿಡಿಯೋಕ್ಕೆ ಮಾತ್ರ ಮ್ಯೂಸಿಕ್ ಹಾಕೊಂದ. ಗರಿ ಅಡ್ಡ ಆಗೈತಲ್ಲ, ಗರಿ ಗರಿ ಅಡ್ಡ ಆಯ್ತಾ? ಹುಷಾರು, ಭಾಳ ಎತ್ತರ ಐತೆ ಮರ ಇದು. ತಾಳು ತಾಳು. ಹಾಂ, ಕೆಡವು. ಇನ್ನೊಂದು ಗೊನೆ ಆಯ್ತಾ? ಕೆಡು. ಅದು ಬಂದೈತೆ ನೋಡಲ್ಲ. ಆಯ್ತಾ? ಇಳಿತಿದ್ಯಾ? ಇಳಿತೀಯಾ? ಹಾಂ, ಇಳಿ.
ನಮ್ಗೆ ಎಳ್ನೀರು ನಿಮಗೆ ಹೊಡಿರಿ ಹೇಗಿದೆ ಸರ್ ಹೇಳ್ನೀರು ಚೆನ್ನಾಯ್ತು ತುಂಬ ತುಂಬ ಧನ್ಯವಾದಗಳು ಬರಲಿ ಸರ್ ಯಾಕಪ್ಪ ಬಡವರು ಮನೆ ಮಕ್ಕಳು ಕೂಲಿಂಗ್ ಗ್ಲಾಸ್ ಹಾಕ್ಬಾರ್ದ ಎಲ್ಲರಿಗೂ ಅವ್ರವ್ರ ಕೆಲಸ ಅವ್ರವ್ರಿಗೆ ಹೆಚ್ಚು ಯಾರ್ಯಾರನ್ನು ಕೀಳಾಗಿ ನೋಡಬಾರ್ದು ಯಾವ ನಿಯತ 100 ರೂಪಾಯಿ ದುಡಿತಾನೋ ಅವನೇ ಕಿಂಗೋ